ಮೆಟ್ರೋ ಅವಾಂತರ ಮೊನ್ನೆ ಮೊನ್ನೆ ನಡೆದಿರುವಂತಹ ಒಂದು ದೊಡ್ಡ ಅವಘಡವನ್ನು ನೀವು ಗಮನಿಸುತ್ತಿದ್ರೆ ಅದಾದ್ಮೇಲೆ ಮೆಟ್ರೋಗೆ ಹಿಡಿ ಶಾಪ ಅದು ಯಾವ ರೀತಿಯಲ್ಲಿ ಬಿತ್ತು ಏನೋ ಗೊತ್ತಿಲ್ಲ. ಈಗ ಯಾಕೋ ಮೆಟ್ರೋದಲ್ಲಿ ಮತ್ತೆ ಮತ್ತೆ ಅವಾಂತರಗಳು ನಡೀತಾನೆ ಇದೆ. ಬೆಂಗಳೂರಿಗೆ ಕಳಶಪ್ರಾಯವಾಗಿತ್ತು ಒಂದು ಕಾಲದಲ್ಲಿ. ಬೆಂಗಳೂರಿಗೆ ಬಂದವರೆಲ್ಲ ಮೆಟ್ರೋದಲ್ಲಿ ಹೋಗಿ ಸೆಲ್ಫಿ ತಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರು. ಆದರೆ ಅದೇ ಮೆಟ್ರೋಗೆ ಇವತ್ತು ಹತ್ತೋದಕ್ಕೆ ಎಲ್ಲ ಒಂದು ಎರಡು ಮೂರು ಸಲ ಹಿಂದೆ ಮುಂದೆ ನೋಡಬೇಕಾಗಿರೋ ಪರಿಸ್ಥಿತಿ ಇದೆ. ಮೆಟ್ರೋ ಕಾಮಗಾರಿಯಿಂದಾಗಿ 5ರಿಂದ 8 ಅಡಿ ಮಣ್ಣು ಕುಸಿದು ಬಿದ್ದಿದೆ. ಬ್ರಿಗೇಡ್ ರಸ್ತೆಯ ಮೆಟ್ರೋ ಮಾರ್ಗದ ಬಳಿ ಘಟನೆ ನಡೆದಿದೆ. ಸೋ ಆ ರೋಡ್ ಅನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಈಗ ಬೆಳಗ್ಗೆ 10 ಗಂಟೆ ಮೇಲೆ ಅದನ್ನ ಓಪನ್ ಮಾಡ್ತಾರೆ. ರಾತ್ರಿ ರಸ್ತೆ ಗುಣಮಟ್ಟದ ಪರಿಶೀಲನೆಯನ್ನು ತಂಡ ನಡೆಸಿದೆ. ಟ್ರಿನಿಟಿ ಸರ್ಕಲ್ ನಿಂದ ಆರಂಭ ಆಗಿ ಶಿವಾಜಿ ನಗರದವರೆಗೂ ಕೂಡ ಕಾಮಗಾರಿ ನಡೆಯತಾ ಇದೆ. ಅಲ್ಲಿ ಅವರ ಕಾಮಗಾರಿ ಹಿನ್ನೆಲೆಯಲ್ಲಿ ಬಹಳಷ್ಟು ಆ ರಸ್ತೆಗಳು ಒಂದು ಕಡೆ ಗುಂಡಿ ಆಗಿದೆ, ಇನ್ನೊಂದು ಕಡೆಯಲ್ಲಿ ಮಣ್ಣು ಕುಸಿಯೋದು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಪಕ್ಕದಲ್ಲೇ ಮೆಟ್ರೋ ಕಾಮಗಾರಿ ಆಗ್ತಾ ಇದೆ. ಆದರೆ ಇಂಪ್ರೆಷನ್ ಅಂತ ಏನು ಹೇಳ್ತೀವಿ ಅಂದರೆ ಮೆಟ್ರೋ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾಮಗಾರಿಗೆ ಅದನ್ನು ಬಳಸುವಂಥ ಒಂದು ಮಿಷನ್ಗಳು ಏನು ಆ ಪಿಲ್ಲರ್ಗಳಿಗೋಸ್ಕರ ದೊಡ್ಡ ದೊಡ್ಡ ಹೊಂಡಗಳನ್ನು ಮಾಡ್ತಾರಲ್ಲ, ಆಗ ಆಗೋ ಇಂಪ್ರೆಷನಿಂದ ಮಣ್ಣಿನ ಸವಕಳಿ ಆಗುತ್ತೆ. ಅದರಿಂದ ಈ ರೀತಿಯಲ್ಲಿ ಒಂದು ಹೊಂಡ ಪ್ರಪಾತ ಬಿದ್ದಿದೆ ನೋಡಿ ರಸ್ತೆ ಮಧ್ಯದಲ್ಲಿ. ಬೆಳಗ್ಗೆ ಆದರೆ ಗೊತ್ತಾಗುತ್ತೆ ಈಗೇನೋ ಬ್ಯಾರಿಕೇಡ್ ಹಾಕಿದ್ದಾರೆ, ಅದನ್ನೇನೋ ಪ್ರೊಟೆಕ್ಟ್ ಮಾಡಿದ್ದಾರೆ. ಆದರೆ ರಾತ್ರಿ ಹೊತ್ತು ಯಾರೋ ಪಾಪ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋನು ಅದು ಎಲ್ಲಿ ಕಾಣಿಸುತ್ತೆ, ಹಾಗೆ ಬಿದ್ದು ಒಬ್ಬ ಗಾಯ ಆಗಿದ್ದಾನೆ. ಹಾಗಾಗಿ ಈಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ರಸ್ತೆ ಗುಣಮಟ್ಟದ ಪರಿಶೀಲನೆ ಆಗ್ತಾ ಇದೆ, ಎಲ್ಲೆಲ್ಲಿ ಗುಳಿಗಳಾಗಿದೆ ಆಗಬಹುದು ಅನ್ನೋ ಒಂದು ತನಿಖೆ ಕೂಡ ನಡೀತಾ ಇದೆ. ನಿನ್ನೆ ನಡೆದಿದೆ, 10 ಗಂಟೆ ಮೇಲೆ ರಸ್ತೆ ಓಪನ್ ಮಾಡ್ತಾರಂತೆ. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ. ಫೋನ್ ಸಂಪರ್ಕದಲ್ಲಿದ್ದಾರೆ ಸ್ವಾತಿ. ಗುಡ್ ಮಾರ್ನಿಂಗ್. ಈ ಮೆಟ್ರೋ ಕಾಮಗಾರಿ ಈಗ ನಾವು ಖುಷಿ ಪಡಬೇಕಾ ಭಯ ಪಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಮೆಟ್ರೋಗೆ ಒಂಥರ ಹೆಮ್ಮೆಯಿಂದ ಹತ್ಕೊಂಡು ಹೋಗ್ತಾ ಇದ್ದಂಥ ನಾವು, ಈಗ ಮೆಟ್ರೋ ಹತ್ತೋದಕ್ಕಿಂತ ಮೊದಲು 10 ಸಲ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಒಂದೊಂದು ಘಟನೆಗಳಿಂದ ಆಗ್ತಾ ಇದೆ. ಇವತ್ತೇನಿದು ಮೆಟ್ರೋದ ಹೊಸ ಕತೆ ಅಂತ ಸ್ವಾತಿ? ಪ್ರಣೋತ್, ನಿಜ ನೀವು ಹೇಳ್ದಾಗೆ. ಸೊ ಇತ್ತೀಚೆಗೆ ಹೇಗಾಗಿದೆ ಬೆಂಗಳೂರಿನ ಜೀವನ ಅಂತಂದ್ರೆ, ಮನೆಯಿಂದ ಆಚೆ ಕಾಲಿಟ್ರೆ ಸೇಫ್ ಆಗಿ ಮನೆ ತಲುಪ್ತೀವೋ ಇಲ್ವೋ ಅನ್ನೋ ಡೌಟ್ ಶುರುವಾಗಿದೆ. ಯಾಕೆಂದ್ರೆ ಪ್ರತಿನಿತ್ಯವೂ ಕೂಡ ರಸ್ತೆ ಒಂದ್ ಕಡೆ BBMP ಆಗಿರ್ಬೋದು, BMRCL ಆಗಿರ್ಬೋದು, ಹೀಗೆ ಯಾವುದೋ ಒಂದು ಕಾಮಗಾರಿಯಿಂದ ಜನ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಈಗ ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಹೇಳೋದಾದ್ರೆ, ಮೆಟ್ರೋ ಸೆಕೆಂಡ್ ಫೇಸ್ ಕೆಲಸ ಎಲ್ಲಾ ಕಡೆ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸದ್ಯ ಬ್ರಿಗೇಡ್ ರಸ್ತೆಯಿಂದ ಶಿವಾಜಿನಗರಕ್ಕೆ ಒಂದು ಸುರಂಗ ಮಾರ್ಗ ಹೋಗಿದೆ. ಸೊ ಆ ಸುರಂಗ ಮಾರ್ಗ ಈಗಾಗ್ಲೇ ಕೊರ್ಕೊಂಡು ಆಚೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಇನ್ನೂ ಕೂಡ ಸ್ಟೀಲ್ ರಿಂಗ್ಗಳನ್ನ ಅಳವಡಿಕೆ ಆಗಿಲ್ಲ. ಸೊ ಹೀಗಾಗಿ ಈ ರೀತಿ ಸುರಂಗ ಬಿದ್ದಿದ್ಯಾ ಅಥವಾ ರಸ್ತೆ ಹೋಲ್ ಆಗಿದ್ಯಾ ಅನ್ನೋ ಬಗ್ಗೆ ಸದ್ಯ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇಡೀ ರಾತ್ರಿ ಚೆಕ್ ಅನ್ ಮಾಡ್ತೀವಿ ಅಂತ ಹೇಳಿ BMRCL ಅಧಿಕಾರಿಗಳು ತಿಳಿಸಿದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಕಾದು ನೋಡ್ಬೇಕಾಗತ್ತೆ ಪ್ರಣೋಜ್. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.